ಹಳೆ ವಸ್ತುಗಳ ಸಂಗ್ರಹ, ಬಿಸಿಲಲ್ಲಿ ವಿದ್ಯಾರ್ಥಿಗಳ ಪರದಾಟ, ಕ್ರಿಮಿನಲ್ ಕೇಸ್ ದಾಖಲು ಮಾಡುವ ನಾಗೇಶ್ ಮಾಳಿ ಎಚ್ಚರಿಕೆ. ರಾಜ್ಯದ ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ ಮತ್ತು ಎಕ್ಸಂಬ ಪಟ್ಟಣ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಆರ್ಆರ್ ಯೋಜನೆಯಡಿಯಲ್ಲಿ ಹಳೆ ವಸ್ತುಗಳ ಸಂಗ್ರಹ, ಹಳೆ ಪುಸ್ತಕ, ಇತ್ಯಾಜ್ಯ ಮರುಬಳಕೆಗಾಗಿ ಆರ್ಆರ್ ಕೇಂದ್ರಕ್ಕೆ ನೀಡುವುದಕ್ಕೆ ಎಕ್ಸಂಬ ಪಟ್ಟಣದಲ್ಲಿ ಏರ್ಪಡಿಸಲಾದ ಜಾಗೃತಿ ಜಾಥಾದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒತ್ತಡವಾಗಿ ಮಾರಣಾಂತಿಕ ಬಿಸಿಲಲ್ಲಿ ಪರದಾಡುವಂತಹ ಘಟನೆ ನಡೆದಿದೆ. ಈ ಬಗ್ಗೆ ಧ್ವನಿ ಎತ್ತಿದ ಕರವೇ ತಾಲೂಕು ಅಧ್ಯಕ್ಷ ನಾಗೇಶ್ ಮಾಳಿ, ಸದರಿ ಜಾಥಾದಲ್ಲಿ ಶಾಲೆ ಮಕ್ಕಳಿಗೆ ಇಂತಹ ಬಿಸಿಲಲ್ಲಿ ಬಳಕೆ ಮಾಡಿತ್ತು ತಪ್ಪು, ಸದರಿ ಬಗ್ಗೆ ಹೊರಡಿಸಿದ ಆದೇಶ ಪ್ರತಿಯನ್ನು ಬಹಿರಂಗಪಡಿಸಬೇಕು, ಇಲ್ಲವಾದಲ್ಲಿ ನಾವು ಕ್ರಿಮಿನಲ್ ಕೇಸ್ ದಾಖಲು ಮಾಡಲು ಎಚ್ಚರಿಕೆ ನೀಡಿದ್ದಾರೆ. ಶಾಲಾ ಮಕ್ಕಳಿಗೆ ಇಂಥ ಬಿಸಿಲಲ್ಲಿ ಜಾಥಾ ಸಲುವಾಗಿ ಬಳಕೆ ಮಾಡಿದ್ದು ತಪ್ಪಾಗಿದ್ದು, ಕಳೆದ 15 ದಿನಗಳಿಂದ ಇರೋ ಬಿಸಿಲಿನಿಂದ ಅನಾರೋಗ್ಯಕ್ಕೆ ಕಾರಣ ಇದ್ರು ಈ ಬಗ್ಗೆ ಯಾವುದೇ ವಿಚಾರ ಸಹ ಮಾಡಿಲ್ಲ. ಈ ಬಗ್ಗೆ ಶಿಕ್ಷಣ ಅಧಿಕಾರಿಗಳಿಗೆ ಕರೆ ಮಾಡಿದಲ್ಲಿ ಅವರು ಕೂಡ ಸ್ಪಂದನೆ ನೀಡ್ತಿಲ್ಲ. ಈ ಬಗ್ಗೆ ಎಕ್ಸಂಬ ಪಟ್ಟಣ ಪಂಚಾಯತ್ನಿಂದ ಸ್ಪಷ್ಟನೆ ನೀಡಲು ನಾಗೇಶ್ ಮಾಳಿ ಒತ್ತಾಯಿಸಿದ್ದಾರೆ. ನಾನು ನಾಗೇಶ್ ಮಾಳಿ, ಕರ್ನಾಟಕ ರಕ್ಷಣಾ ಇಲಾಖೆ ಅಧ್ಯಕ್ಷರು. ಇವತ್ತಿನ ದಿನ ಏನು RRR ಅಂತ ಹೇಳಿ ಈ ಏನು ಹಳೆಯ ವಸ್ತುಗಳನ್ನು ತೊಗೊಂಡು ಸರ್ಕಾರಕ್ಕೆ ಜಮಾ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ಅಷ್ಟು ಉಪಯೋಗ ಮಾಡಿ ಪ್ರಚಾರ ಮಾಡಿದರು. ಇಂಥ 45% ಟೆಂಪ್ರೇಚರ್ ಇರುವಂಥ ಈ ಒಂದು ಸಂದರ್ಭದೊಳಗೆ ಸರ್ಕಾರಿ ಶಾಲೆಗಳು ಹುಡುಗರನ್ನ ಅಷ್ಟು ಬಳಕೆ ಮಾಡಿಕೊಂಡ ಸರ್ಕಾರದ ಆದೇಶ ಅಂತ ಏಕಂತ ಹೇಳಿ ಇವರೆಲ್ಲ ಪ್ರಚಾರ ಫೇರಿ ಮಾಡಿ ಊರಾಗ ಸುಡು ಬಿಸಿಲಿನೊಳಗೆ ಹುಡುಗರನ್ನ ಅದರ 1, 2, 3, 4 1ನೇ ತಿಂದ್ರೆ ಹಿಡಿದು 7ನೇ ವರ್ಗದ ತನಕ ಹುಡುಗರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರದ ಆದೇಶ ಇದ್ದರೆ ಪಟ್ಟಣ ಪಂಚಾಯತಿಯವರು ಅದನ್ನು ಆದೇಶ ಪ್ರತಿಯನ್ನು ಬಿಡುಗಡೆ ಮಾಡಬೇಕು. ಇಲ್ಲಾದರೆ ಸಂಬಂಧಪಟ್ಟಂಥ BO ಆಗಿರ್ಬೋದು, BO ಅವ್ರಿಗೆ ಫೋನ್ ಮಾಡಿದ್ರೆ BO ಫೋನ್ ತೊಗೊಳ್ಳೋದಿಲ್ಲ. ಯಾವ ಕಮಿಷನರ್ ಅವರು ಆದೇಶ ಮಾಡಿದಾರಲ್ಲ ಅಂಥ ಕಮಿಷನರ್ ಅವ್ರ ಮ್ಯಾಗ ನಾವು ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.